ಸಚಿವ ರೋಷನ್ ಬೇಗ್ ಜೈಲು ಪಾಲಾಗಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಸಿಬಿಐ ಜಡ್ಜ್. ಬೆಳಗ್ಗೆ 11 ಗಂಟೆಯಿಂದ ರೋಷನ್ ಬೇಗ್ ಅವರ ವಿಚಾರಣೆ ನಡೀತಾ ಇತ್ತು. ಸತತ 7 ಗಂಟೆಗಳ ಕಾಲ ಸಿಬಿಐ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ನಂತರ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಗಿತ್ತು. ಇದೀಗ ಜಡ್ಜ್ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಸಿಬಿಐ ಅಧಿಕಾರಿಗಳು. ಇದೀಗ ವಿಚಾರಣೆಯನ್ನ ಮಾಡ್ತಾ ಇದ್ರು. ಬೆಳಗ್ಗೆ 11 ಗಂಟೆಯಿಂದ ರೋಷನ್ ಬೇಗ್ ಅವರ ವಿಚಾರಣೆ ನಡೀತಾ ಇತ್ತು. ಸತತ 7 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ನಂತರ ಅಧಿಕಾರಿಗಳು ಜಡ್ಜ್ ಮುಂದೆ ಹಾಜರು ಪಡಿಸಿದ್ರು. ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೈ ನಾಯಕ ಜೈಲು ಪಾಲಾಗಿದ್ದಾರೆ. ಕಾಂಗ್ರೆಸ್ನ ಮಾಜಿ ಸಚಿವ ರೋಷನ್ ಬೇಗ್ ಜೈಲು ಪಾಲಾಗಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಸಿಬಿಐ ಜಡ್ಜ್. ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನ್ಸೂರ್ ಅಲಿ ಖಾನ್ ನಿಂದ ಕಿಕ್ಬ್ಯಾಕ್ ಪಡೆದ ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇತ್ತು. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರೋಷನ್ ಬೇಗ್ ಅವರ ವಿಚಾರಣೆಯನ್ನ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಸುಮಾರು 200 ಕೋಟಿಗೂ ಹೆಚ್ಚು ಹಣವನ್ನ ಪಡೆದಿದ್ದಾರೆ, ಅಲ್ಲದೆ ಐಷಾರಾಮಿ ಉಡುಗೊರೆಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಅಧಿಕಾರಿಗಳು ರೋಷನ್ ಬೇಗ್ ಅವರ ವಿಚಾರಣೆಯನ್ನ ನಡೆಸಿದ್ರು. ಬೆಳಗ್ಗೆ 11 ಗಂಟೆಯಿಂದ ಸತತ 7 ಗಂಟೆಗಳ ಕಾಲ ಸಿಬಿಐ ಅಧಿಕಾರಿಗಳು ರೋಷನ್ ಬೇಗ್ ಅವರ ವಿಚಾರಣೆಯನ್ನ ಮಾಡಿದ್ರು. ಕೋರಮಂಗಲ ಜಡ್ಜ್ ನಿವಾಸದಲ್ಲಿ ರೋಷನ್ ಬೇಗ್ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು. ರೋಷನ್ ಬೇಗ್ ಗೆ ಜಡ್ಜ್ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ. ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಈ ಮೂಲಕ ಕೈ ನಾಯಕ ಮಾಜಿ ಸಚಿವ ರೋಷನ್ ಬೇಗ್ ಜೈಲು ಪಾಲಾಗಿದ್ದಾರೆ. ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವರೊಬ್ಬರು ಇದೀಗ ಜೈಲು ಪಾಲಾಗಿರುವಂತದ್ದು. ಬೆಳಗ್ಗಿನಿಂದ ಸಿಬಿಐ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ರು. ರೋಷನ್ ಬೇಗ್ ಅವರ ವಿಚಾರಣೆ ಬೆಳಗ್ಗೆ 11 ಗಂಟೆಯಿಂದ ನಡೀತಾ ಇತ್ತು. ನಂತರ ಸಿಬಿಐ ಅಧಿಕಾರಿಗಳು ಜಡ್ಜ್ ಮುಂದೆ ಹಾಜರು ಪಡಿಸಿದ್ರು. ಇದೀಗ ಜಡ್ಜ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಾಜಕಾರಣಿಗಳ, ಪೊಲೀಸ್ ಅಧಿಕಾರಿಗಳ, ಬೇರೆ ಬೇರೆ ಅವರ ಹೆಸರುಗಳು ಕೇಳಿ ಬರ್ತಾ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೋಷನ್ ಬೇಗ್ ಅವರ ಹೆಸರು ಕೂಡ ಈ ಪ್ರಕರಣದಲ್ಲಿ ತಳಕ ಹಾಕೊಂಡಿತ್ತು. ಸುಮಾರು 200 ಕೋಟಿಗೂ ಹೆಚ್ಚು ಹಣವನ್ನ ಮನ್ಸೂರ್ ಅಲಿ ಖಾನ್ ನಿಂದ ಪಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಇವರ ಮೇಲಿತ್ತು. ಅಲ್ಲದೆ ಐಷಾರಾಮಿ ಕಾರ್ ಸೇರಿದಂತೆ ಬೆಲೆ ಬಾಳುವ ಉಡುಗೊರೆಗಳನ್ನ ಮನ್ಸೂರ್ ಅಲಿ ಖಾನ್ ನಿಂದ ಇವರು ಪಡ್ಕೊಂಡಿದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೋಷನ್ ಬೇಗ್ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ರು ಸಿಬಿಐ ಅಧಿಕಾರಿಗಳು. ಇದೀಗ ರೋಷನ್ ಬೇಗ್ ಅವರನ್ನ ನ್ಯಾಯಾಧೀಶರು ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಸಿಬಿಐ ಜಡ್ಜ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಸತತವಾಗಿ ಡ್ರಿಲ್ ನಡೀತಾ ಇತ್ತು. ಸತತ 7 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ರೋಷನ್ ಬೇಗ್ ಅವರನ್ನ ಬಂಧಿಸಲಾಗಿದೆ. ಜಡ್ಜ್ ಎದುರು ಸಿಬಿಐ ಅಧಿಕಾರಿಗಳು ಅವರನ್ನ ಹಾಜರು ಪಡಿಸಿದ್ರು. ರೋಷನ್ ಬೇಗ್ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ ನ್ಯಾಯಾಧೀಶರು. ವಿಚಾರಣೆ ಬಳಿಕ ಸಿಬಿಐ ಅಧಿಕಾರಿಗಳು ಅವರನ್ನ ಬಂಧಿಸಿದ್ರು. ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರು ಪಡಿಸಲಾಯಿತು. ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಾಂಗ್ರೆಸ್ನ ಮಾಜಿ ಸಚಿವರೊಬ್ಬರು ಜೈಲು ಪಾಲಾಗಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಮನ್ಸೂರ್ ಅಲಿ ಖಾನ್ ಜೊತೆ ನಿಕಟವಾದಂತಹ ಸಂಪರ್ಕವನ್ನ ಹೊಂದಿದ್ರು. ಇನ್ನು ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅವರು ಒಂದಷ್ಟು ಸಹಕಾರವನ್ನ ಕೂಡ ಕೊಟ್ಟಿದ್ರು. ಅದಕ್ಕೆ ಅವರು ಕಿಕ್ಬ್ಯಾಕ್ ಅನ್ನ ಕೂಡ ಪಡ್ಕೊಂಡಿದ್ರು ಅನ್ನುವಂತಹ ಒಂದು ಆರೋಪ ಇತ್ತು. ಸುಮಾರು 200 ಕೋಟಿಗೂ ಅಧಿಕ ಹಣವನ್ನ ಆತನಿಂದ ಪಡ್ಕೊಂಡಿದ್ರು ಅನ್ನುವಂತಹ ಒಂದು ಆರೋಪ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೋಷನ್ ಬೇಗ್ ಅವರ ವಿಚಾರಣೆ ನಡೀತಾ ಇತ್ತು. ಸಿಬಿಐ ಅಧಿಕಾರಿಗಳು ಬೆಳಗ್ಗೆ 11 ಗಂಟೆಯಿಂದಲೂ ರೋಷನ್ ಬೇಗ್ ಅವರ ವಿಚಾರಣೆಯನ್ನ ನಡೆಸ್ತಾ ಇದ್ರು. ವಿಚಾರಣೆ ಬಳಿಕ ಅವರನ್ನ ಬಂಧಿಸಲಾಯಿತು. ನಂತರ ಕೋರಮಂಗಲದ ಜಡ್ಜ್ ನಿವಾಸದಲ್ಲಿ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಸಿಬಿಐ ಜಡ್ಜ್ ಅವರನ್ನ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. 14 ದಿನಗಳ ಕಾಲ ಇದೀಗ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೈ ನಾಯಕ ಜೈಲು ಪಾಲಾಗಿದ್ದಾರೆ.
ಬಹುಕೋಟಿ ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಕೈ ನಾಯಕ ರೋಷನ್ ಬೇಗ್ ಅವರನ್ನ ಇದೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಸಿಬಿಐ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ವಿಚಾರಣೆ ಬಳಿಕ ಸಿಬಿಐ ಅಧಿಕಾರಿಗಳು ಇವರನ್ನ ಬಂಧಿಸಿದ್ರು. ನಂತರ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಯಿತು. ಐಎಂಎ ವಂಚನೆ ಪ್ರಕರಣಕ್ಕೆ